ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕೆ ಪಿ ಎಸ್ ಸಿ ಟೈಮ್ಸ್. ಸೊ ನಾವು 9th April ರಿಲೇಟೆಡ್ಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಇದರಲ್ಲಿ ನೋಡ್ಕೊಂಡಿರೋಣ. ಸೊ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋಣ, ಮರಿಗೆ ಹೋಗ್ಬಿಡಿ. ಅದೇ ಥರ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತಿರತ್ತೆ. ನೋಟ್ಸು, ಪಿ ಡಿ ಎಫ್ಸು ಮತ್ತು ಬೇರೆ ಏನೇ ಥರದ್ದು ನಿಮಗೆ ನೋಟ್ಸ್ ಮೆಟೀರಿಯಲ್ ಬೇಕಾಗಿದ್ದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಸೊ ಎಲ್ಲದೂ ಕೂಡ ಒನ್ ಲೈನರ್ ಇರೋದ್ರಿಂದ ಇದು ಆ್ಯಕ್ಚುಲಿ ಅಷ್ಟೊಂದೇನು ಎಕ್ಸ್ಪ್ಲನೇಷನ್ ಇಲ್ಲ. ಎಕ್ಸ್ಪ್ಲನೇಷನ್ ಇರೋದೆಲ್ಲ ಏನೇನಿರುತ್ತೆ ಅದನ್ನು ನಾವು ಬೇರೆ ದಿನ ಎಕ್ಸ್ಟ್ರಾ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಬಿಟ್ಟು ಮಾಡ್ಕೊಳ್ಳೋಣ. ಬಟ್ ಇವೆಲ್ಲದೂ ಕೇಳಿದ್ರೆ ಒನ್ ಲೈನರಲ್ಲೇ ಕೇಳ್ಕೊಂಡಿರ್ತಾರೆ, ನೋಡ್ಕೊಳ್ಳೋಣ. ಸೊ ಗಿನ್ನಿಸ್ ವರ್ಲ್ಡ್ ರೆಕಾರ್ಡು ರೀಸೆಂಟಾಗಿ ಫಾಸ್ಟೆಸ್ಟು ಸೋಲೋ ಸೈಕ್ಲಿಂಗು ಯಾರಿಗೆ ಹೋಗಿದೆ ಅಂತಂದರೆ, ಇದು ರೀಸೆಂಟಾಗಿ ಲೆಫ್ಟಿನೆಂಟ್ ಕಾಲೋನಲ್ ಭರತ್ ಪಣ್ಣು ಅವರಿಗೆ ಹೋಗಿದೆ ಇದು. ಅದಾದಮೇಲೆ ಯಾವ ಕಂಟ್ರಿ ಗ್ಲೋಬಲ್ ಹೆಲ್ತ್ ಸಮಿಟ್ 2021 ಹೋಸ್ಟ್ ಮಾಡುತ್ತೆ, ಮೇಯಲ್ಲಿ ಹೋಸ್ಟ್ ಮಾಡುತ್ತೆ, ಇಟಲಿ ಅದನ್ನು ಹೋಸ್ಟ್ ಮಾಡುತ್ತೆ. ಅದಾದಮೇಲೆ ವರ್ಲ್ಡ್ ಇಂದು ಫಸ್ಟ್ ಮೈಕ್ರೋ ಪ್ರೊಸೆಸರ್ ಬೇಸ್ಡು ಎಕ್ಸ್ಪ್ಲೋಸಿವ್ ಟ್ರೇಸ್ ಡಿಟೆಕ್ಟರು. ಸೊ ಇದರ ಹೆಸರು ಏನಿದೆ ಅಂತ ಕೇಳಿದ್ರೆ ನ್ಯಾನೋ ಸ್ನಿಫರ್ ಅಂತ. ನ್ಯಾನೋ ಸ್ನಿಫರ್ ಹೆಸರು ನೆನ್ಪಿಟ್ಕೊಂಡಿದ್ದೀವಿ, ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು 30th ಜಿ ಡಿ ಬಿರ್ಲಾ ಅವಾರ್ಡು. ಯಾವುದಕ್ಕೆ ಅಂತಂದರೆ ಸೈಂಟಿಫಿಕ್ ರಿಸರ್ಚು 2021ಗೋಸ್ಕರ. ಸೊ ಇದನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂತಂದರೆ ಸುಮನ್ ಚಕ್ರವರ್ತಿ ಅವ್ರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟು ನಮಗೆ AM ಟ್ಯೂರಿಂಗ್ ಅವಾರ್ಡ್ 2020, ಇದನ್ನು ಯಾರಿಗೆ ಕೊಟ್ಟಿದ್ದಾರೆ, ಇದನ್ನು ಆಲ್ಫ್ರೆಡ್ ವಿ ಅವ್ರಿಗೆ ಕೊಟ್ಟಿದ್ದಾರೆ. ಅದಾದಮೇಲೆ ಫೀಫಾ ಬಂದ್ಬಿಟ್ಟು ರೀಸೆಂಟಾಗಿ ಯಾವ ದೇಶನ ಸಸ್ಪೆಂಡ್ ಮಾಡಿದೆ ಫುಟ್ಬಾಲ್ ಫೆಡರೇಷನಿಂದ ಅಂತಂದರೆ ಪಾಕಿಸ್ತಾನನ ಸಸ್ಪೆಂಡ್ ಮಾಡಿದೆ. ಇವರು ಎಲ್ಲ ಕಡೆಯೂ ಸಸ್ಪೆಂಡ್ ಆಗ್ತಾನೆ ಇರ್ತಾರೆ ಇವರಂತೂ. ಅದಾದಮೇಲೆ ಮಯಾಮಿ ಓಪನ್ ಟೆನ್ನಿಸ್ 2021, ಇದರಲ್ಲಿ ವುಮೆನ್ಸ್ ಟೈಟಲ್ ಬಂದುಬಿಟ್ಟು ಇಲ್ಲಿ ನಮಗೆ ಆ್ಯಶ್ಲಿ ಅವರು ವಿನ್ ಆಗಿದ್ದಾರೆ, ಮೆನ್ಸ್ ಟೈಟಲ್ ಬಂದುಬಿಟ್ಟು ಹ್ಯೂಬರ್ಟ್ ಅವರು ವಿನ್ ಆಗಿದ್ದಾರೆ. ಅದಾದಮೇಲೆ ಪ್ರೈಮ್ ಟೈಮ್ ಫಾರ್ ರಿಯಲ್ ಟೈಮ್ ರಿಪೋರ್ಟ್ 2021, ಇದನ್ನು ಟಾಪ್ ಯಾರು ಮಾಡಿದೆ ಅಂತಂದರೆ ಅದನ್ನು ಇಂಡಿಯಾ ಟಾಪ್ ಮಾಡಿದೆ. ವರ್ಲ್ಡ್ ಬ್ಯಾಂಕು ಮತ್ತು AIIB. ಸೊ AIIB ವರ್ಲ್ಡ್ ಬ್ಯಾಂಕು ಅಪ್ರೂವ್ ಮಾಡಿದೆ ರೀಸೆಂಟಾಗಿ 219 crore ಲೋನು ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ಗೋಸ್ಕರ. ಎಲ್ಲಿ ಅಂತಂದರೆ ಇದು ಪಂಜಾಬಲ್ಲಿ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ಗೋಸ್ಕರ ಇದನ್ನು ಮಾಡಿದೆ. ಸೊ ಇಲ್ಲಿವರೆಗೂ ನೀವು ನೋಡ್ಕೊಂಡಿದ್ರೆ ಹ್ಯಾಶ್ಟ್ಯಾಗು ವಾಟರ್ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಅದ್ರ ಜೊತೆಗೆ ನಿಮಗೊಂದು ಪ್ರಾಬ್ಲಮ್ ಇದೆ, ಸೊ ಇದನ್ನು ಸಾಲ್ವ್ ಮಾಡಿಬಿಟ್ಟು ಇದಕ್ಕೆ ಆನ್ಸರ್ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋಲ್ಲಿ ಮತ್ತೆ ಸಿಗೋಣ.